ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಿನು ಆ್ಯಂಟೋನಿ ವೇದ ಆರೋಗ್ಯ ಕೇಂದ್ರ ಮನೆ ಸಿರಿಸಿ ಇವತ್ತು ನಾವು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಅಂದರೆ ವೈಟ್ ಹೆಡ್ಸ್ ಅದು ಹೆಂಗೆ ರಿಮೂವ್ ಮಾಡಬಹುದು ಈಸಿಯಾಗಿ ಮನೆಯಲ್ಲಿ ಹೆಂಗೆ ರಿಮೂವ್ ಮಾಡ್ಬೋದು ಅಂತ ನಾನು ಇವತ್ತು ಹೇಳ್ಕೊಡ್ತೀವಿ ಅದು ಹೇಳಿ ಗೊತ್ತಾಗ್ಲಿಕ್ಕಿಂತ ಮುಂಚೆನೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಯಪ್ ಲಿಂಕ್ ಇದೆ ಆ ಲಿಂಕ್ ಕ್ಲಿಕ್ ಮಾಡಿ ಅದಕ್ಕೆ ಜಾಯಿನ್ ಮಾಡ್ಬೋದು ನಿಮಗೆ ಉಚಿತವಾಗಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಇಲ್ಲಿ ನಡೀತಾ ಇದೆ ನಿಮಗೆ ಕನ್ಸಲ್ಟೇಷನ್ ಬೇಕಿದ್ದರೆ ಕೆಳಗೆ ಬರುವಂತಹ ನಂಬರಿಗೆ ಕಾಲ್ ಮಾಡಿದರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಾವು ಮಾಡಿಕೊಡ್ತೀವಿ ಇವಾಗ ನಾವು ತಿಳಿಸ್ಕೊಡ್ತೀವಿ ಈ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಅದು ನ್ಯಾಚುರಲಿ ಮನೆಯಲ್ಲಿಯೇ ಇರುವ ಇನ್ಗ್ರೀಡಿಯೆಂಟ್ಸ್ ಜೊತೆಗೆ ಹೆಂಗೆ ರಿಮೂವ್ ಮಾಡ್ಬೋದು ಅಂತ ಸೊ ಅದಕ್ಕೆ ಫೋರ್ ಸ್ಟೆಪ್ಸ್ ಇದೆ ಸೊ ಫಸ್ಟಿಂದಾನೆ ನಾವು ರಿಮೂವ್ ಮಾಡಲಿಕ್ಕೆ ಆಗಲ್ಲ ಕೆಲವೊಂದು ಸ್ಟೆಪ್ಸ್ ಇದೆ ಫಸ್ಟ್ ಒನ್ ಫೇಶಿಯಲ್ ಸ್ಟೀಮಿಂಗ್ ಮತ್ತು ಎಕ್ಸ್ಫೋಲಿಯೇಷನ್ ಮತ್ತೊಂದು ಫೇಸ್ ಮಾಸ್ಕ್ ಮತ್ತೊಮ್ಮೆ ಜೆಲ್ ಸೊ ಫೇಶಿಯಲ್ ಸ್ಟೀಮಿಂಗ್ ಸ್ಟೀಮಿಂಗ್ ಎಲ್ಲರಿಗೆ ಗೊತ್ತಿರುತ್ತೆ ನಾವು ಏನಕ್ಕೆ ಸ್ಟೀಮಿಂಗ್ ಮಾಡೋದು ನಮ್ಮದು ಫೇಸ್ ಸ್ವಲ್ಪ ಸಾಫ್ಟ್ ಆಗಲಿಕ್ಕೆ ಸೊ ಸಾಫ್ಟ್ ಆಗಿದ್ದರೆ ಅಷ್ಟೇ ನಮ್ಮ ಸ್ಕಿನ್ನಲ್ಲಿ ಡೆಪಾಸಿಟ್ ಆಗಿರುವ ಡರ್ಟ್ ಮತ್ತು ಅದು ಪೋರ್ಸ್ ಎಲ್ಲ ಓಪನ್ ಆಗಲಿಕ್ಕೆ ಫೇಶಿಯಲ್ ಸ್ಟೀಮಿಂಗ್ ಮಾಡಬೇಕು ಸೊ ವೇಪ್ರೈಸರ್ ಒಂದು ಬರುತ್ತೆ ಸೊ ವೇಪ್ರೈಸರಲ್ಲಿ ನೀರು ಫಿಲ್ ಮಾಡಿಬಿಟ್ಟು ಎಕ್ಸಾಕ್ಟ್ ನಮ್ಮದು ಫೇಸ್ ಅಲ್ಲಿ ಇಟ್ಟು ನಾವು ಸ್ಟೀಮ್ ತಗೋಬೇಕು ಸೊ ಸ್ಟೀಮ್ ತಗೊಳ್ಲಿಕ್ಕಿಂತ ಮುಂಚೆನೇ ನಾವು ಫೇಸ್ ವಾಶ್ ಮಾಡಬೇಕು ಡರ್ಟ್ ಇರಬಾರ್ದು ಸೊ ಫಸ್ಟು ಫೇಸ್ ವಾಶ್ ಮಾಡಿ ಅದ ನಂತರ ನಾವು ಸ್ಟೀಮ್ ತಗೊಳ್ಬೇಕು ಸ್ಟೀಮ್ ತಗೊಂಡ್ಮೇಲೆ ಅದೊಂದು ಡ್ರೈ ಟವಲ್ ನೀಟ್ ಡ್ರೈ ಟವಲ್ ಇಂದ ಅದು ಒರೆಸ್ಬೇಕು ಅದಾದ ಮೇಲೆ ಎಕ್ಸ್ಪೋಲಿಯೇಷನ್ ಎಕ್ಸ್ಫೋಲಿಯೇಷನ್ ನಾವು ಏನಕ್ಕೆ ಮಾಡೋದು ನಮ್ದು ಸ್ಕಿನ್ನಲ್ಲಿರುವ ಡೆಡ್ ಸ್ಕಿನ್ಸ್ ಡೆಡ್ ಸೆಲ್ಸ್ ಹೋಗಲಿಕ್ಕೆ ಬ್ಲಾಕ್ ಹೆಡ್ಸ್ ಎಲ್ಲ ಇದ್ರೆ ಅದಕ್ಕೆ ಎಕ್ಸ್ಪೋಲಿಯೇಷನ್ ಮಾಡಬೇಕು ಸೊ ನ್ಯಾಚುರಲ್ ಆಗಿ ಹೆಂಗ್ ಎಕ್ಸ್ಫೋಲಿಯೇಷನ್ ಮಾಡ್ಲಿಕ್ಕೆ ಆಗುತ್ತೆ ಶುಗರ್ ವೈಟ್ ಶುಗರ್ ಎಲ್ಲರದು ಮನೆಯಲ್ಲಿ ಇರುತ್ತೆ ಸೊ ವೈಟ್ ಇಲ್ಲ ಅಂದ್ರೆ ಬ್ರೌನ್ ಶುಗರ್ ಅದು ಜಸ್ಟ್ ಅದು ದೊಡ್ಡ ದೊಡ್ಡ ಕ್ರಿಸ್ಟಲ್ಸ್ ಇರಬಾರದು ಅದು ಜಸ್ಟ್ ಒಂದು ಕ್ರಶ್ ಮಾಡಿ ಚಿಕ್ಕ ಚಿಕ್ಕ ಸೈಜ್ ಸ್ಮಾಲ್ ಸೈಝಲ್ಲಿ ಅದು ಕ್ರಷ್ ಮಾಡಿಬಿಟ್ಟು ಅದಕ್ಕೆ ತುಪ್ಪ ಸೊ ಇದು ಎರಡು ಒನ್ ಟೇಬಲ್ ಸ್ಪೂನ್ ಬ್ರೌನ್ ಶುಗರ್ ಒನ್ ಟೀ ಸ್ಪೂನ್ ಹಣಿ ಇದು ಎರಡು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ನಮ್ಮದು ಫೇಸ್ ಫುಲ್ ಪರ್ಟಿಕ್ಯುಲರ್ಲಿ ಎಲ್ಲಿ ಬ್ಲ್ಯಾಕ್ ಹೆಡ್ಸ್ ಇಲ್ಲ ಅಂದರೆ ವೈಟ್ ಹೆಡ್ಸ್ ನಿಮಗೆ ಜಾಸ್ತಿ ಇದೆ ಯೂಶುವಲಿ ನೋಟ್ಸ್ ನೋಸ್ದು ಸೈಡ್ಸ್ ಇರುತ್ತೆ ಜಾಸ್ತಿ ಸೊ ಅಲ್ಲಿ ಚೆನ್ನಾಗಿ ನಾವು ಎಕ್ಸ್ಫೋಲಿಯೇಷನ್ ಮಾಡಬೇಕು ಮೈಲ್ಡ್ ಹಾರ್ಶ್ ಆಗಿ ನಾವು ರಬ್ ಮಾಡಬಾರ್ದು ಸಾಫ್ಟಾಗಿ ಹಿಂಗೆ ಎಕ್ಸ್ಫೋಲಿಯೇಟ್ ಮಾಡುವಾಗ ನಮ್ಮದು ಡ್ರೈ ಸ್ಕಿನ್ಸ್ ಎಲ್ಲ ಹೋಗುತ್ತೆ ಥರ್ಡ್ ಸ್ಟೆಪ್ ಏನಾದ್ರು ನೋಡಿದರೆ ಫಸ್ಟ್ ನಾವು ಫೇಸ್ ವಾಶ್ ಮಾಡಿದ್ರು ಮತ್ತು ಸ್ಟೀಮ್ ತಗೊಂಡೆ ಮತ್ತು ಎಕ್ಸ್ಫೋಲಿಯೇಟ್ ಮಾಡಿದೆ ನೆಕ್ಸ್ಟ್ ಸ್ಟೆಪ್ ಏನಂದರೆ ಫೇಸ್ ಮಾಸ್ಕ್ ಸೊ ಇವಾಗ ಓಪನ್ ಇದೆ ಪೋರ್ಸ್ ಎಲ್ಲ ಓಪನ್ ಇದೆ ಸ್ಕಿನ್ ಲೂಸ್ ಇದೆ ಅದನ್ನು ಟೈಟ್ ಮಾಡಬೇಕು ಸೊ ಟೈಟನ್ ಮಾಡಲಿಕ್ಕೆ ಒಂದು ಈಸಿ ಆಗಿರುವ ಎರಡು ಮಾಸ್ಕ್ ನಿಮಗೆ ಹೇಳ್ಕೊಡ್ತೀವಿ ಫಸ್ಟ್ ಏನಂದರೆ ಎಗ್ ವೈಟ್ ಸೊ ಎಗ್ ವೈಟ್ ನೀವು ಒಂದು ಬೌ ಬೌಳಲ್ಲಿ ಎಗ್ ವೈಟ್ ಹಾಕಿ ಅದು ಚೆನ್ನಾಗಿ ವಿಸ್ಕ್ ಮಾಡಬೇಕು ವಿಸ್ಕ್ ಮಾಡಿದ ಮೇಲೆ ಅದು ಫೇಸಿಗೆ ಹಚ್ಚಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಡಬೇಕು ಆವಾಗ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಿಮ್ಮ ಸ್ಕಿನ್ ಪೂರ್ತಿ ಸ್ಟಿಫ್ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ಅದು ಜಸ್ಟ್ ಪೀಲ್ ಆಫ್ ಮಾಡಿ ಪ್ಲೇನ್ ವಾಟ್ರ್ ಕೋಲ್ಡ್ ವಾಟ್ರಲ್ಲಿ ನಮ್ಮ ಫೇಸ್ ವಾಶ್ ಮಾಡಬೇಕು ಸೆಕೆಂಡ್ ಇನ್ನೊಂದು ಮಾಸ್ಕ್ ಹೇಳ್ಕೊಡ್ತೀವಿ ಮೆಂತ್ಯೆ ಮೆಂತ್ಯರದ್ದು ಲೀವ್ಸ್ ಮೆಂತ್ಯ ಎಲೆ ನೀರು ಜೊತೆಗೆ ಕ್ರಷ್ ಮಾಡಬೇಕು ಸೊ ಅದು ಕ್ರಷ್ ಮಾಡಿ ಜಸ್ಟ್ ಫೇಸಿಗೆ ಹಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಲ್ಯೂಕಾಮ್ ವಾಟ್ರಲ್ಲಿ ವಾಶ್ಔಟ್ ಮಾಡಬೇಕು ಅದು ಇನ್ನೊಂದು ಮಾಸ್ಕ್ ಇದೆ ಥರ್ಡ್ ನಿಮಗೆ ಇದು ಡೈಲಿ ನಿಮಗೆ ಪ್ರಾಕ್ಟೀಸ್ ಮಾಡ್ಬೋದು ಅಲೋವೆರಾ ಜೆಲ್ಲಾಗಿ ಸಿಗುತ್ತೆ ಇಲ್ಲ ನಿಮ್ಮ ಮನೆಯಲ್ಲಿ ಅಲೋವೆರಾ ಪ್ಲಾಂಟ್ ಇದ್ದರೆ ಅಲೋವೆರಾ ಪ್ಲ್ಯಾಂಟ್ ಇದ್ದ ಒಂದು ಸ್ಮಾಲ್ ಪೀಸ್ ಕಟ್ ಮಾಡಿಬಿಟ್ಟು ಅದರದ್ದು ವೈಟ್ ಕಲರ್ ಜೆಲ್ ಅಷ್ಟೇ ತೆಗೆದು ನೈಟ್ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ವಾಶ್ ಮಾಡಬೇಕು ಸೊ ಆ ಥರ ಮಾಡಿದ್ರಿಂದ ಸ್ಕಿನ್ ನಿಮಗೆ ಟೈಟನ್ನು ಆಗುತ್ತೆ ಸ್ಕಿನ್ಸಲ್ಲಿರೋ ಪೋರ್ಸ್ ಸೈಜು ಕಡಿಮೆ ಆಗುತ್ತೆ ಸೊ ಬ್ಲ್ಯಾಕ್ ಹೆಡ್ಸ್ ಬರಲಿಕ್ಕೆ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ ಫ್ಯೂಚರಲ್ಲಿ ಇವಾಗ ಒಂದು ಸಾವಿರ ರಿವೂ ಮಾಡಿದೀವಿ ಫ್ಯೂಚರಲ್ಲಿ ಈಗ ಬ್ಲ್ಯಾಕ್ ಹೆಡ್ಸ್ ಎಲ್ಲಾಂದರೆ ವೈಟ್ ಹೆಡ್ಸ್ ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಕೆಲವೊಂದು ಟಿಪ್ಸ್ ಇದೆ ನಾವು ಯಾವಾಗಲೂ ಲ್ಯೂಕಾಮ್ ವಾಟ್ರಲ್ಲಿ ತುಂಬ ಕೋಲ್ಡ್ ಇರಬಾರ್ದು ತುಂಬ ಬಿಸಿ ಇರಬಾರ್ದು ಲ್ಯೂಕಾಮ್ ವಾಟ್ರಲ್ಲಿ ನಾವು ಯಾವಾಗಲೂ ನಮ್ಮದು ಫೇಸ್ ವಾಶ್ ಮಾಡಬೇಕು ಮತ್ತೆ ಸ್ಕ್ರಬ್ಬಿಂಗ್ ಯೂಸ್ ಮಾಡುವಾಗ ತುಂಬ ಹಾರ್ಶ್ ಆಗಿರುವ ಕ್ರಿಸ್ಟಲ್ಸ್ ಇವಾಗ ಶುಗರ್ ಬ್ರೌನ್ ಶುಗರ್ ಯೂಸ್ ಮಾಡ್ತೀವಿ ಅಂದರೆ ತುಂಬಾ ದೊಡ್ಡದಿರಬಾರದು ಸ್ಮಾಲ್ ಸೈಜ್ ವೈಟ್ ಶುಗರ್ ಇಂದ ನಾವು ಸ್ಕ್ರಬ್ಬಿಂಗ್ ಮಾಡಬೇಕು ಮತ್ತು ಎಕ್ಸ್ಪೋಲಿಯೇಷನ್ ಈ ಥರ ನಾವು ಹೊರಗಡೆ ಎಲ್ಲ ಹೋಗುವಾಗ ಕೆಲಸ ಎಲ್ಲ ಮಾಡುವಾಗ ತುಂಬ ಡಸ್ಟ್ಗೆ ಎಕ್ಸ್ಪೋಸ್ಡ್ ಆಗುತ್ತೆ ಸೊ ವೀಕ್ಲಿ ಒನ್ಸ್ ಇಲ್ಲ ಅಂದರೆ ಮಂತ್ಲಿ ಟ್ವೈಸ್ ಆರ್ ತ್ರೈಸ್ ಇದೇ ಥರ ಎಕ್ಸ್ಪೋಲಿಯೇಷನ್ ಮಾಡೋದ್ರಿಂದ ಡೆಡ್ ಸ್ಕಿನ್ಸ್ ನಮ್ಮದು ಫೇಸಲ್ಲಿ ಅಕ್ಯುಮುಲೇಟ್ ಆಗೋಲ್ಲ ಸೊ ಅದರಿಂದ ನಮ್ಮದು ಪೋರ್ಸಲ್ಲಿ ಈ ಥರ ಡಸ್ಟ್ ಆಗಲಿ ಇಲ್ಲಾಂದರೆ ವೇಸ್ಟ್ ಆಗಲಿ ಅದು ಡಿಪಾಸಿಟ್ ಆಗಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಬರೋಲ್ಲ ಸೊ ಈ ಥರ ಒಂದು ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಎಕ್ಸ್ಪೋಲಿಯೇಟ್ ಮಾಡೋದ್ರಿಂದ ಫ್ಯೂಚರ್ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಬರೆದು ಪ್ರಿವೆಂಟ್ ಮಾಡಲಿಕ್ಕೆ ಆಗುತ್ತೆ ಸೊ ನಿಮಗೆ ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಹೆಂಗೆ ಈಸಿಯಾಗಿ ಮನೆಯಲ್ಲಿ ಇರುವ ಇಂಗ್ರೀಡಿಯಂಟ್ಸ್ ಅಂತ ಹೆಂಗೆ ರಿಮೂವ್ ಮಾಡ್ಬೋದು ಅಂತ ಗೊತ್ತಾಗಿದೆ ಸೊ ಇದು ಇನ್ನೊಬ್ರಿಗೆ ಶೇರ್ ಮಾಡಿ ಇನ್ನೂ ಯೂಸ್ಫುಲ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಇದು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು